ನಮ್ಮ ಸಿನಿಲೋಕ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಣರಾಜ್. ವೀಕ್ಷಕರೇ, ಮೊನ್ನೆ ತಾನೇ ಖ್ಯಾತ ನಿರ್ಮಾಪಕ ರಾಮು ಅವರು ಕೊರೋನಾದಿಂದ ಸಾವನ್ನಪ್ಪಿದರು. ಜನಸಾಮಾನ್ಯರಾದರೆ ಬೆಡ್ ಸಿಗುವುದಿಲ್ಲ, ಆಕ್ಸಿಜನ್ ಸಿಗುವುದಿಲ್ಲ ಎನ್ನಬಹುದು. ಆದರೆ ರಾಮು ಅವರು ದೊಡ್ಡ ಸೆಲೆಬ್ರಿಟಿ, ಜೊತೆಗೆ ಕೋಟ್ಯಾಧಿಪತಿ. ಇಷ್ಟು ಹಣವಿದ್ದರೂ ರಾಮು ಅವರು ಹೇಗೆ ಸತ್ತರು ಎಂದು ಹಲವರು ಆಶ್ಚರ್ಯ ಪಡುತ್ತಿದ್ದಾರೆ. ಈಗ ರಾಮು ಅವರು ಸಾವನ್ನಪ್ಪಿದ ಕೆಲವು ದಿನಗಳ ಬಳಿಕ ನಿಜವಾಗಿಯೂ ರಾಮು ಅವರು ಸಾವನ್ನಪ್ಪಿದ್ದು ಹೇಗೆ ಎಂಬುದು ಬಯಲಾಗಿದೆ. ಹೌದು, ರಾಮು ಅವರ ಸಾವಿಗೆ ಕೊರೋನಾ ಕಾರಣ ಅಲ್ಲ ಎನ್ನುವ ಸ್ಫೋಟಕ ಮಾಹಿತಿ ಇದೀಗ ಲಭ್ಯವಾಗಿದೆ. ಹಾಗಾದ್ರೆ ಇವರು ನಿಜಕ್ಕೂ ಸಾವನ್ನಪ್ಪಿದ್ದು ಹೇಗೆ, ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. 8 ದಿನಗಳ ಹಿಂದೆ ರಾಮು ಅವರಿಗೆ ಕೊರೋನಾ ಪಾಸಿಟಿವ್ ಆಗಿತ್ತು. ತಕ್ಷಣ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು, ಜೊತೆಗೆ ಸೂಕ್ತ ಚಿಕಿತ್ಸೆಯನ್ನು ಕೂಡ ನೀಡಲಾಗುತ್ತಿತ್ತು. ಹಾಗೂ ರಾಮು ಅವರು ಕೂಡ ಚೇತರಿಸಿಕೊಳ್ಳುತ್ತಿದ್ದರು. ಇನ್ನೇನು, ಇನ್ನು 2 ದಿನಗಳಲ್ಲಿ ಡಿಸ್ಚಾರ್ಜ್ ಕೂಡ ಆಗಬೇಕಾಗಿತ್ತು. ಆದರೆ ದಿಢೀರಂತ April 26 ಸೋಮವಾರ ರಾತ್ರಿ ಕೊನೆಯುಸಿರೆಳೆದಿದ್ದಾರೆ. ಆದರೆ ಇದೀಗ ರಾಮು ಅವರು ಸಾವನ್ನಪ್ಪಿದ್ದು ಕೊರೋನಾ ಇಂದಲ್ಲ ಎನ್ನುವ ಮಾಹಿತಿಯನ್ನು ಒಂದು ಪತ್ರಿಕೆ ವರದಿ ಮಾಡಿದೆ. ಹೌದು, ಈ ಪತ್ರಿಕೆ ವರದಿ ಮಾಡಿರುವ ಪ್ರಕಾರ ರಾಮು ಅವರು ಕೊರೋನಾದಿಂದ ಸಾವನ್ನಪ್ಪಿಲ್ಲ, ಬದಲಿಗೆ ಆಸ್ಪತ್ರೆಯವರು ನೀಡಿದ ಊಟದಿಂದಾಗಿ ತೊಂದರೆಯಾಗಿ ಸತ್ತಿದ್ದಾರೆ ಎಂಬ ವಿಷಯಗಳು ಹರಿದಾಡುತ್ತಿವೆ. 8 ದಿನಗಳಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ರಾಮು ಅವರಿಗೆ ಆಸ್ಪತ್ರೆಯಲ್ಲಿ ಕೊಡುತ್ತಿದ್ದ ಊಟ ಅಷ್ಟಾಗಿ ಹಿಡಿಸಿರಲಿಲ್ಲ. ಒಂದು ಕಡೆ ಕೊರೋನಾ, ಇನ್ನೊಂದು ಕಡೆ ಮೆಡಿಸನ್, ಮತ್ತೊಂದು ಕಡೆ ಈ ಊಟ. ಈ ಕಾರಣದಿಂದಾಗಿ ರಾಮು ಅವರಿಗೆ ಅನಾರೋಗ್ಯ ಹೆಚ್ಚಾಗಿ ದಿಢೀರಂತ ಸಾವನ್ನಪ್ಪಿದ್ದಾರೆ. ಆಸ್ಪತ್ರೆಯಲ್ಲಿ ಕೊರೋನಾ ಟೆಸ್ಟ್ ಬಿಟ್ಟು ಬೇರೆ ಟೆಸ್ಟ್ಗಳನ್ನು ಕೂಡ ಮಾಡಿದ್ದರೆ ರಾಮು ಅವರು ಉಳಿಯುತ್ತಿದ್ದರು ಎಂದು ಪತ್ರಿಕೆ ವರದಿ ಮಾಡಿದ್ದು, ಆಸ್ಪತ್ರೆಯವರು ಮಾತ್ರ ಇದೀಗ ಸತ್ಯವನ್ನು ಹೇಳಬೇಕಾಗಿದೆ. ಸತ್ತ ರಾಮು ಅವರ ಆತ್ಮಕ್ಕೆ ಶಾಂತಿ ಕೋರಿ ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ರಿಪ್ ಅಂತ ಬರೆಯಿರಿ. ಧನ್ಯವಾದಗಳು. ಚಿತ್ರರಂಗದ ಇನ್ನಷ್ಟು ಮಾಹಿತಿಯನ್ನು ಹೊತ್ತುಕೊಂಡು ನಾನು ಗಣರಾಜ್ ಇನ್ನು ಮುಂದಿನ ಸಂಚಿಕೆಯಲ್ಲಿ ಬರ್ತೇನೆ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ನಮ್ಮ ಸಿನಿಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.